ಹಾಯ್ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಕಾಂಪಿಟೇಟಿವ್ ಯುಗ ಯೂಟ್ಯೂಬ್ ಚಾನಲ್. ಮೈಸೂರು ದಸರಾವು ರಾಜ್ಯದ ನಾಡ ಹಬ್ಬ. 10 ದಿನಗಳ ಕಾಲ ನಡೆಯುವ ಈ ಹಬ್ಬಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಬಂದು ಸೇರುತ್ತಾರೆ. ದಸರಾ ಎಂಬುದು ದಸ್ ಮತ್ತು ಹರ ಎಂಬ ಎರಡು ಪದಗಳಿಂದ ಕೂಡಿದ್ದು, ದಸ್ ಎಂದರೆ 10 ಹಾಗೂ ಹರ ಎಂದರೆ ಕೆಟ್ಟದರ ನಾಶ ಎಂಬ ಅರ್ಥವನ್ನು ಕೊಡುತ್ತದೆ. ಶಕ್ತಿ, ಸಾಮರ್ಥ್ಯ, ಸಂಪತ್ತು, ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯದ ಶ್ರೀಮಂತಿಕೆಯನ್ನು ಪ್ರದರ್ಶಿಸುವ ಸಲುವಾಗಿ ವಿಜಯದಶಮಿಯನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಆಚರಣೆಗೆ ತಂದರು. ನಂತರದಲ್ಲಿ 1610ರಲ್ಲಿ ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿಯಾದ ತಿರುಮಲ ರಾಯನ ಮೇಲೆ ವಿಜಯವನ್ನು ಸಾಧಿಸಿ ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ದಸರಾ ಹಬ್ಬವನ್ನು ಮೈಸೂರು ಸಾಮ್ರಾಜ್ಯದಲ್ಲಿ ಆಚರಣೆಗೆ ತರುತ್ತಾರೆ. ಸಾವಿರದ 1610ರಿಂದ 1799ರವರೆಗೆ ದಸರಾವು ಮೈಸೂರಿನ ರಾಜಧಾನಿಯಾದ ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತಿತ್ತು. ಟಿಪ್ಪು ಸುಲ್ತಾನ್ನ ಮರಣದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ದಸರಾವನ್ನು ಮೈಸೂರಿನಲ್ಲಿ ಆರಂಭಿಸಿದರು. ಏಳ್ನೂರ 50 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಜಂಬೂ ಸವಾರಿಯು ಅರಮನೆಯಿಂದ ಹೊರಟು ಬನ್ನಿ ಮಂಟಪದಲ್ಲಿ ಅಂತ್ಯಗೊಳ್ಳುತ್ತದೆ. ಈ ಚಿನ್ನದ ಅಂಬಾರಿಯ ಮೂಲ ಮಹಾರಾಷ್ಟ್ರದ ದೇವಗಿರಿ ಎನ್ನಲಾಗಿದೆ. ಶತ್ರುಗಳ ದಾಳಿಯಿಂದಾಗಿ ದೇವಗಿರಿ ನಾಶವಾಯಿತು. ಆಗ ಮುಮ್ಮಡಿ ಸಿಂಗನಾಯಕ ಎಂಬಾತ ಅಂಬಾರಿಯನ್ನು ಬಳ್ಳಾರಿಯ ರಾಯದುರ್ಗ ಕೋಟೆಯಲ್ಲಿ ಅಡಗಿಸಿಟ್ಟನು. ನಂತರ ಈತನ ಮಗನಾದ ಕಂಪಿಲರಾಯ ಅಂಬಾರಿಯಲ್ಲಿ ದುರ್ಗಾದೇವಿ ಮೂರ್ತಿಯನ್ನಿಟ್ಟು ಪೂಜಿಸುತ್ತಿದ್ದನು. 1327ರಲ್ಲಿ ದೆಹಲಿಯ ಸುಲ್ತಾನರು ಕಂಪಿಲರಾಜ್ಯದ ಮೇಲೆ ದಾಳಿ ಮಾಡಿದಾಗ ಭಂಡಾರದ ರಕ್ಷಣೆ ಮಾಡುತ್ತಿದ್ದ ಅಕ್ಕ ಬುಕ್ಕರೆಂಬ ಇಬ್ಬರು ಸಹೋದರರು ಅಂಬಾರಿಯನ್ನು ಉತ್ತವೊಂದರಲ್ಲಿ ಬಚ್ಚಿಟ್ಟು ಹೊರಡುತ್ತಾರೆ. ಮುಂದೆ ಈ ಅಕ್ಕ ಬುಕ್ಕರೆಂಬ ಸಹೋದರರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಹಂಪಿಗೆ ಅಂಬಾರಿಯನ್ನು ತರುತ್ತಾರೆ. 16ನೇ ಶತಮಾನದಲ್ಲಿ ವಿಜಯನಗರದ ಅವನತಿಯ ಕಾಲದಲ್ಲಿ ಅಂಬಾರಿಯ ರಕ್ಷಣೆಯ ಉದ್ದೇಶದಿಂದಾಗಿ ಮನಗುಂಡಕ್ಕೆ ಸ್ಥಳಾಂತರಿಸಲಾಯಿತು. ಕಾಲಾನಂತರದಲ್ಲಿ ಅಂಬಾರಿಯು ಶ್ರೀರಂಗಪಟ್ಟಣಕ್ಕೆ ಸೇರಿತು. ಕೊನೆಗೆ ಮೈಸೂರು ದೊರೆಗಳ ಕೈ ಸೇರಿತು. ಸುಮಾರು 700 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಚಿನ್ನದ ಅಂಬಾರಿಯು 400 ವರ್ಷಗಳ ಕಾಲ ಮೈಸೂರು ಸಾಮ್ರಾಜ್ಯದ ಸುಪರ್ತಿಯಲ್ಲಿತ್ತು. ಸದ್ಯ ಈಗ ಸರ್ಕಾರದ ರಕ್ಷಣೆಯಲ್ಲಿದೆ. ರಾಜಪ್ರಭುತ್ವದಲ್ಲಿ ಅರಸರು ಆನೆಯ ಮೇಲೆ ಕುಳಿತು ಜಂಬೂ ಸವಾರಿಯ ಮೆರವಣಿಗೆಯನ್ನು ನಡೆಸುತ್ತಿದ್ದರು. ರಾಜಾಡಳಿತ ಕೊನೆಗೊಂಡ ಬಳಿಕ ಚಿನ್ನದ ಅಂಬಾರಿಯ ಮೇಲೆ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನಿಟ್ಟು ಜಂಬೂ ಸವಾರಿಯನ್ನು ನಡೆಸಲಾಗುತ್ತಿದೆ.